ಹಾ, ಏನು ಆ ತರ ಹೆಸರು ಬಂದ ಬರಕ್ಕೆ ಕಾರಣ? ರಾಮಾಯಣದಲ್ಲಿ ಸೀತೆಯನ್ನ ರಾವಣ ಕದ್ಕೊಂಡು ಹೋದಾಗ ಈ ಮರದ ಅಡಿಗೆ ಕೂಡಿಸಿರೋದು ಅಂತ. ದೇಹದ ಯಾವುದೇ ನರಗಳು ಬ್ಲಾಕೇಜಸ್ ಆಗಲ್ಲ. ಆಯುರ್ವೇದ ಅದಕ್ಕೆ ಅಷ್ಟು ಶಕ್ತಿಶಾಲಿ. ಹೌದೌದು, ಕೋಕಂ ಗಿಡದ ಎಲೆ ತಿಂದಿದ್ದು ಅನುಭವ ಆಯ್ತು ಲೈಫಲ್ಲಿ. ಇದಕ್ಕೆ ಪಾಂಡವರ ಬತ್ತಿ ಅಂತ ಹೇಳ್ತಾರೆ. ಓಹೋ, ಇಡೀ ಮಹಾಭಾರತ ನಿಮ್ಮ ಹತ್ರನೇ ಇದೆ. ಇದ್ರ ವಿಶೇಷತೆ ಅಂದ್ರೆ ಮತ್ತೆ ಪೂರ ತೊಗಟೆ ಮುಚ್ಚೋಗಿರುತ್ತೆ, ಅದು ಗೊತ್ತಾಗಲ್ಲ. ತೊಗಟೆ ತೆಗೆದಿರೋದು ಗೊತ್ತಾಗಲ್ಲ. ಸಾಮಾನ್ಯವಾಗಿ ಗಿಡಗಳು ತೊಗಟೆ ತೆಗೆದ್ರೆ ಸತ್ತೋಗತ್ತೆ, ಇದನ್ನ ತೊಗಟೆ ತೆಗೆದ್ರೆ 3 ತಿಂಗಳು ಮತ್ತೆ ಕವರ್ ಆಗುತ್ತೆ, ಮತ್ತೆ ಅದೇ ಜಾಗದಲ್ಲಿ ಕವರ್ ಆಗಿರುತ್ತೆ. ಇದು ಕೋಕಮ ದೊಡ್ಡ ಗಿಡ ಅದಾ? ಹತ್ರ ಹೋಗಿ ತೋರಿಸ್ಬೇಕು ಅಂದ್ರೆ ತೋರಿಸ್ತೇನೆ. ಬೇಡ ಬೇಡ, ಹಿಂಗೆ ನೋಡ್ತಾ ಅಲ್ಲಿ ಅದೇ ಅದೇ ಚೆನ್ನಾಗಿ ಕಾಣುತ್ತೆ ನೋಡಿ. ಕೋಕಮ್ ನೋಡಿ, ಇಲ್ಲಿ 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 ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇದೆ, ಇದು ಕೋಕಮ. ಕೋಕಮ ತುಂಬಾ ಹುಳಿ ಅದು ಎಲೆ. ಹೌದಾ? ನೋಡ, ನೀವ್ ಹೇಳಿದ್ದಕ್ಕೆ ಜಿಗಿತು, ಏನಾಗಲ್ಲ ಅಲ್ಲ. ಇಲ್ಲ, ತುಂಬಾ ಹುಳಿ. ಸರ್, ಅದ್ರದ್ದು ವಿಶೇಷತೆ ತುಂಬಾ ಹುಳಿ ಇದೆ. ಗಿಡ ನೆಟ್ಟು ಇಷ್ಟು ಚೆನ್ನಾಗಿ ಬರಲ್ಲ. ಗಿಡವ ನಾವು ಬೀಜ ಹಾಕಿ ಗಿಡ ರೆಡಿ ಮಾಡಿ ನಾಟಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಆಗಲ್ಲ. ಅದ್ರಷ್ಟೇ ಅದು ಯಾವ್ದು ಬಿದ್ದು ಹುಟ್ಟಿದ್ಯಾ ಅಷ್ಟು ಅದ್ಭುತ ಮಾಡಕ್ ಆಗೋದೇ ಇಲ್ಲ, ಅವಕಾಶವೇ ಇಲ್ಲ. ಅಡ್ಡಿಲ್ಲ, ಚೆನ್ನಾಗಿದೆ. ಅದು ಕೋಕಮ್ಮೆ. ಕೋಕಮ್ ಗಿಡದ ಎಲೆ ತಿಂದಿದ್ದು ಅನುಭವ ಆಯ್ತು ಲೈಫಲ್ಲಿ. ಕೃಷಿಕರು ಹಾ, ತಿನ್ನಿ, ತುಂಬಾ ಚೆನ್ನಾಗಿದೆ. ಇದು ಗೋಡಂಬಿ. ಬನ್ನಿ, ಚೆನ್ನಾಗಿದೆ ಎಲೆ. ಅದು ಇದು ಶತಾವರಿ. ಯಾವ್ದು ಇದು? ಓಹೋಹೋ, ಹತ್ರ ಬನ್ನಿ ನೋಡಿ, ಇಲ್ಲಿ ಶತಾವರಿ ತೋರಿಸ್ತಾ ಇದ್ದಾರೆ. ಮುಳ್ಳು ನೋಡ್ರಿ, ಎಷ್ಟು ಇದಿದೆ ಶಾರ್ಪು. ಇದು ಒಂದ್ ತಳಿನೇನಾ? ಹೌದು, ಇದೊಂದು ಬೆಳೆ ನಮಗೆ, ತಳಿ ಒಂದೇ ಅಲ್ಲ ಸರ್. ಏನ್ ಏನಕ್ಕೆ ಬರ ಶತಾವರಿ ಇದು? ಅದ್ರ ಗಡ್ಡೆಗೆ ತುಂಬಾ ಡಿಮ್ಯಾಂಡ್ ಇದೆ. ಓಹೋಹೋ, ತುಂಬಾ ಏ 3 ಗಿಂತ ಜಾಸ್ತಿ ಆಯ್ತು. ಇದು ನಾಗಸಂಪಿಗೆ ಅಂತ. ಓಹೋ, ನಾಗಸಂಪಿಗೆ. ನಮಗೆ ಪಶ್ಚಿಮದ ಬಿಸಿಲು ಅಥವಾ ಇಳಿ ಬಿಸಿಲು ಅಂತ ಏನ್ ಹೇಳ್ತೀವಿ, ಆ ಬಿಸಿಲು ಹೊಡೆಯೋ ಕಡೆ ಇದನ್ನ ನಾಟಿ ಮಾಡ್ಕೊಂಡು ಬಿಟ್ರೆ ಬಹಳ ಅದ್ಭುತ ಬಿಸಿಲಿಗೆ. ಇದು ನಿತ್ಯಹರಿ ಧೋರಣೆ, ಯಾವತ್ತು ಎಲೆ ಉದುರೋದೇ ಇಲ್ಲ. ಯಾವಾಗ್ಲೂ ವಸಂತ ಕಾಲದಲ್ಲಿ ಪ್ರಶ್ನೆ ಇಲ್ಲ, ಯಾವಾಗ್ಲೂ ಹಂಗೆ 365 ದಿವಸ ಹಾಗೆ. ಅದು ಆಯ್ತಾ, ಹೂ ಬರುತ್ತೆ, ಹೂವು ಮತ್ತೆ ಹರಳು ಆಗತ್ತೆ. ಇದಕ್ಕೆ ಏನ್ ಮಾಡ್ತಾರೆ ಮತ್ತೆ? ಅದ್ರ ಹೂವಿಗೆ ಒಳ್ಳೆ ಮಾರ್ಕೆಟ್ ಇದೆ ಅಂತ ಹೇಳ್ತಾರೆ. ನಾನು ಮಾರಾಟ ಮಾಡಿಲ್ಲ, ಸುವಾಸನೆ ಇರುತ್ತೆ. ಔಷಧಿ ಗಿಡ. ಔಷಧಿ ಗಿಡ, ಮೂಲ ಔಷಧಿ. ಔಷಧಿ ಇದ್ರ ಕಟ್ಟಿಗೆ ಅಷ್ಟು ಗಟ್ಟಿಯಾದ ಕಟ್ಟಿಗೆ ಇನ್ನು ಯಾವುದೂ ಇಲ್ಲ. ಓಹೋ, ಅದ್ಯಾವ್ದು ಕೊಡ್ಲಿ ಮುರ್ಕ ಅಂತಾರಲ್ಲ, ಅದ್ರಕ್ಕಿಂತ ಗಟ್ಟಿ. ಇದರಂತ ಗಟ್ಟಿ ಇನ್ ಯಾವುದು ಇಲ್ಲ ಸರ್. ಇದು ಸರಿಯಾಗಿ ಬಲಿಷ್ಠವಾದ ಬಲ್ತ್ರೆ 500 ವರ್ಷ ಆದ್ರೂ ನಾಟ ಹಾಳಾಗಲ್ಲ. ಮನೆ ಬಳಕೆಗೂ ಮಾಡಬಹುದು. ನಮ್ಮಲ್ಲಿ ಒನಕೆ ಮಾಡೋದು ಇದ್ರದ್ದೇ. ಒನಕೆ ಅಂದ್ರೆ ಇದರಿಂದಾನೇ ಮಾಡದ? ಹೋಗೋದೇ ಇಲ್ಲ. ಗೆದ್ಲು ಗುದ್ದಿದ್ರು ಒನಕೆ ಏನ್ ಮುರಿಯಲ್ಲ. ಮುರಿಯಲ್ಲ, ಗೆದ್ಲು ಮುಟ್ಟಲ್ಲ ಅದನ್ನ. ಒನಕೆ ಒಬ್ಬವ್ವ ಏನ್ ಸೊಂಟ ಮುರಿತಲ್ಲ, ಇದು ಈ ಮರದ್ದೇ ಒನಕೆ ಅದು. ಬನ್ನಿ. ಬಾಳೆ. ಬಾಳೆ ಅಂತೂ ಆಯ್ತು. ಇದು ಅರ್ಜುನ ಅಂತ. ನೀವೇ ಹೆಸರು ಕೊಟ್ಕೊಂಡಿರಾ? ಇರೋ ಹೆಸರ ಇದು? ಇದೆಲ್ಲ ಇರೋ ಹೆಸರುಗಳು. ಅರ್ಜುನ. ಅರ್ಜುನ ಏನ್ ಮಾಡತ್ತ ಅರ್ಜುನ? ಇದು ಇದ್ರ ತೊಗಟೆಯನ್ನ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರೆ. ಅರ್ಜುನನಿಗೆ ತೋರಿಸಿ ಸ್ವಲ್ಪ. ನಾವು ಅರ್ಜುನ ಅಂತ ಹೇಳಿ ಇತಿಹಾಸದಲ್ಲಿ ಕೇಳಿದ್ವಿ. ಅರ್ಜುನ ಅಂತ ಹೇಳಿ ದಸರಾದಲ್ಲಿ ಇರುವಂತ ನಮ್ಮ ಗಜರಾಜನಿಗೆ ನೋಡಿದ್ವಿ. ಅರ್ಜುನ ಅಂತ ಇರುವಂತ ಮರ ನೋಡ್ತಾ ಇದ್ದೇವೆ. ಅಂದ್ರೆ ಬಿಳೆ ಮತ್ತಿ ಅಂತಾನು ಹೇಳ್ತಾರೆ. ಬಿಳೆ ಮತ್ತಿ, ಹೊಳೆ ಮತ್ತಿ ಅಲ್ಲ, ಬಿಳೆ ಮತ್ತಿನೂ ಅಲ್ಲ, ಬಿಳೆ ಮತ್ತಿನೂ ಅಲ್ಲ, ಬಿಳೆ ಮತ್ತಿ. ಇದು ಇದು ಬಿಳೆ ಮತ್ತಿ. ಬಿಳೆ ಮತ್ತಿ ಅರ್ಜುನ ಅಂತ. ಇದ್ರ ತೊಗಟೆಯನ್ನು ಹೊಳೆ ಮತ್ತಿ, ಕರೆ ಮತ್ತಿ ಬೇರೆ ಬೇರೆ. ಇದು ಅರ್ಜುನ. ಇದ್ರ ತೊಗಟೆಯನ್ನು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರೆ ದೇಹದ ಯಾವುದೇ ನರಗಳು ಬ್ಲಾಕೇಜಸ್ ಆಗಲ್ಲ. ಆಯುರ್ವೇದ ಅದಕ್ಕೆ ಅಷ್ಟು ಶಕ್ತಿಶಾಲಿ. ಹೌದೌದು, ಈ ಹಾರ್ಟ್ ಪೇಷಂಟ್ಗಳಿಗೂ ನೀರ್ ಹೋಗ್ತಾ ಇರೋದು. ಮಳೆಗಾಲದ ಹಳ್ಳ. ಮಳೆಗಾಲದಲ್ಲಿ ತುಂಬಾ ಹೋಗ್ತಾ ಇರುತ್ತೆ, ಬೇಸಿಗೆಯಲ್ಲಿ ಇರೋಲ್ಲ ಅದು.
ಅಶೋಕ ಅಂತ. ಏನು ಆತರ ಹೆಸರು ಬಂದ್ರೆ ಬರಕ್ ಕಾರಣ? ರಾಮಾಯಣದಲ್ಲಿ ಸೀತೆಯನ್ನ ರಾವಣ ಕದ್ಕೊಂಡು ಹೋದಾಗ ಈ ಮರದ ಅಡಿಗೆ ಕೂರಿಸಿರೋದು ಅಂತ. ರಾಮ ಮತ್ತು ಅಶೋಕವನ ಅಂತ ಬರುತ್ತೆ. ಹೌದು, ಅಶೋಕವನದಲ್ಲಿ ಇಟ್ಟಿದ್ದ ನೆರಳಿಗಾಗಿ ಆಶ್ರಯ ನೀಡಿದಂತ ಮರ ಇದು ಅನ್ನೋ ನಂಬಿಕೆ. ನಂಬಿಕೆ ಇದರ ತೊಗಟೆ ಹೆಣ್ಣು ಮಕ್ಕಳ ರಜಾ ದಿನಗಳ ಸಮಸ್ಯೆ ಇರತ್ತಲ್ಲ, ಮಂತ್ಲಿ ಪೀರಿಯಡ್ ಅಲ್ಲಿ ಹೊಟ್ಟೆ ನೋವು ಅಂತ, ಅದಕ್ಕೆ ದಿವ್ಯ ಔಷಧ. ಇದರ ತೊಗಟೆಯನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ನೋವು ಬರೋ ಮಾತೇ ಇಲ್ಲ ಅವರಿಗೆ. ಅಂಗಡಿಯಲ್ಲೂ ಸಿಗತ್ತೆ ಅರ್ಜುನ ಅಶೋಕ ಅರಿಷ್ಟ ಅಂತ ಸಿಗತ್ತೆ. ಅಶೋಕ ಅರಿಷ್ಟ ಅಂತ ಸಿಗೋ ಇದರಿಂದಾನೆ ವೃತ್ತ ಸಮಸ್ಯೆಗೆ. ಹೌದೌದು, ಇದನ್ನ ಒಂದ ಎರಡು ಗಿಡ ಮನೇಲಿ ಮಾಡ್ಕೊಂಡು ಬಿಟ್ರೆ ಯಾವ್ದು ಮತ್ ನಾವು ಬೇರೆಯವ್ರತ್ರ ಹೋಗೋ ಕೆಲಸ ಇಲ್ಲ. ಕಷ್ಟ, ಬೀಗ ಸಿಗಲ್ಲ, ಮಂಗಕ ತಿನ್ಬಿಡತ್ತೆ. ಇದಕ್ಕೆ ಪಾಂಡವರ ಬತ್ತಿ ಅಂತ ಹೇಳ್ತಾರೆ. ಓಹೋ, ಇಡೀ ಮಹಾಭಾರತ ನಿಮ್ಮ ಹತ್ರನೇ ಇದೆ. ಇದ್ರದ್ದು ವಿಶೇಷತೆ ಅಂದ್ರೆ ಈ ಎಲೆ ಕುಡಿ ಇರತ್ತಲ್ಲ, ಈ ತರ ಕುಡಿ ಇರತ್ತಲ್ಲ, ಇದನ್ನ ಈ ತರ ಕುಡಿ ತಗೊಳ್ಳೋದು. ಶೇಂಗಾ ಎಣ್ಣೆ ಲದ್ದಿ ಬೆಂಕಿ ಹಚ್ಚಿದ್ರೆ ಹಸಿದು ನಿರಂತರ ಬೆಂಕಿ ಉರಿತಾನೆ ಇರತ್ತೆ. ಕ್ಯಾಂಡಲ್ ತರ ಕೆಲಸ ಮಾಡತ್ತೆ. ಹೌದಾ? ಮಳೆ ಬರ್ತಾ ಇದೆ ವೀಕ್ಷಕರೇ, ಮಳೆ ಬರ್ತಾ ಇದೆ. ಇಲ್ಲಿ ನಾವು ಮುಗಿಸ್ತಾ ಇದ್ದೇವೆ, ಮಳೆ ಶೆಡ್ಡಿ ಹೋಗ್ತಾ ಇದ್ದೇವೆ, ಮಳೆ ಒಳಗೆ ವಿಡಿಯೋ ಮಾಡ್ತಾ ಇದ್ದೇವೆ.